ಇತ್ತೀಚೆಗೆ ನಾಡಿನ ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ ವಿನಯ ವಕ್ಕುಂದ್ ಅವರು ಈ ಪುರುಷ ಅಹಂಕಾರ ಅನ್ನೋದು ಬಸವಣ್ಣನಿಗೂ ಬಿಟ್ಟಿರಲಿಲ್ಲ ಎಂಬ ಮಾತು ಬಹುಶಃ ಅರ್ಧ ಸತ್ಯದ ಪರಾಕಾಷ್ಠೆ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಅವತ್ತು ಕಾರ್ಯಕ್ರಮದಲ್ಲಿ ಅವರು ಆಡಿದ ಮಾತುಗಳನ್ನು ಇಡಿಯಾಗಿ ಕೇಳದ ನಾವು ಮಾಧ್ಯಮದಲ್ಲಿ ವರದಿಯಾದ ಮಾತುಗಳ ಆಧಾರದ ಮೇಲೆ ಟೀಕೆ ಟಿಪ್ಪಣಿಯನ್ನು ಮಾಡೋದು ಅಷ್ಟೊಂದು ಸಮಂಜಸವಲ್ಲ. ಹಾಗೇನಾದರೂ ಯಾವುದಾದರೂ ಒಂದು ವಚನದ ಎಳೆಯನ್ನು ಹಿಡಿದು ಡಾಕ್ಟರ್ ವಿನಯ ವಕ್ಕುಂದ್ ಅವರು ಬಸವಣ್ಣನವರಿಗೂ ಪುರುಷ ಅಹಂಕಾರ ಕಾಡ್ತಿತ್ತು ಅಂತ ಅನಿಸಿದರೆ ನಿಜವಾಗಲೂ ಇದು ಖಂಡನೀಯವಾದ ಮಾತೆ. ನಮಗೆಲ್ಲ ವೈಯಕ್ತಿಕವಾಗಿ ಪುರುಷ ಅಹಂಕಾರ ಇರಬಹುದು, ಆದರೆ ಬಸವಾದಿ ಶರಣರಿಗೆ, ಮುಖ್ಯವಾಗಿ ಅನುಭಾವಿ ಬಸವಣ್ಣನವರಿಗೆ ಆ ಅಹಂಕಾರ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪರಿಪಕ್ವವಾದ ಆಲೋಚನೆಗಳ ಮೂಲಕ ಅನುಭವ ಮಂಟಪದಲ್ಲಿ 770 ಅಮರಗಣಗಳು ಪರಿಪೂರ್ಣ ಶರಣರು, ಈ ರೀತಿ ಲಿಂಗಭೇದಗಳನ್ನು ಮೀರಿ ಬೆಳೆದವರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಆವೇಶದಲ್ಲಿ ಅಥವಾ ವಚನಗಳನ್ನು ಇಡಿಯಾಗಿ ಗ್ರಹಿಸದೆ ಈ ರೀತಿಯ ಬೀಸು ಹೇಳಿಕೆಗಳನ್ನು ಕೊಡುವುದು ಸಮಂಜಸ ಅಲ್ಲ. ಆದರೆ ಪುರುಷ ಪ್ರಧಾನ ಮನಸ್ಥಿತಿ, ಪುರುಷ ಪ್ರಧಾನ ನಡೆ ನುಡಿ ಅಪಾಯಕಾರಿ ಅನ್ನೋದನ್ನು ಅರಿತಿರುವಂಥ ಬಸವಣ್ಣ ಮತ್ತು ಶರಣರು ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳಿದ ಉದ್ದೇಶವನ್ನು ಗ್ರಹಿಸಿದ ಮೇಲೆ ನಾವು ಸರಿಯಾದ ಹೇಳಿಕೆಗಳನ್ನು ನೀಡಬೇಕು, ಸರಿಯಾದ ಮಾತುಗಳನ್ನು ಆಡಬೇಕು. ಒಂದು ವೇಳೆ ಡಾಕ್ಟರ್ ವಿನಯ ವಕ್ಕುಂದವರಾಗಲಿ ಇತರ ಬರಹಗಾರರು ಈ ರೀತಿ ಸೂಪರ್ಫಿಷಿಯಲ್ ಆಗಿರುವಂಥ ಹೇಳಿಕೆಗಳನ್ನು ಕೊಟ್ಟಾಗ ನಾವು ಅವುಗಳನ್ನು ಖಾರವಾಗಿ ಖಂಡಿಸದೆ ಮುಕ್ತವಾಗಿ ಚರ್ಚೆ ಮಾಡುವುದರ ಮೂಲಕ ಪ್ರಗತಿಪರ ಮನಸ್ಸುಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಬೇಕೇ ಹೊರತು ಮನಸ್ಸುಗಳನ್ನು ಒಡೆಯುವ ಕೆಲಸವನ್ನು ಮಾಡಬಾರದು.